ಎಲ್ಲರಿಗೂ ನಮಸ್ಕಾರ. ಸ್ಮಾರ್ಥಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಕರಿಕಡುಬು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೈದಾ ಹಿಟ್ಟು 1 ಬಟ್ಲು, ಉಪ್ಪು 1 ಚಿಟಿಕೆ, ಎಣ್ಣೆ 4 ಚಮಚ, ಇದು ಹೂರ್ಣಕ್ಕೆ ಹುರುಗಡಲೆ 1/4 ಕಪ್ ತೊಗೊಂಡಿದ್ದೀನಿ, ಸಕ್ಕರೆ 1 ಕಪ್ ತೊಗೊಂಡಿದ್ದೀನಿ, ಕೊಬ್ಬರಿ ತುರಿ 1 ದೊಡ್ಡ ಬಟ್ಲ್ ತೊಗೊಂಡಿದ್ದೀನಿ, ಗೋಡಂಬಿ ಮತ್ತು ಬಾದಾಮಿ 1 ಬಟ್ಲು, ಏಲಕ್ಕಿ ಪುಡಿ ಸ್ವಲ್ಪ, ಗಸಗಸೆ 4 ಸ್ಪೂನು. ಈಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು. ಫಸ್ಟ್ ಇದನ್ನು ತರಕಾರಿಯಾಗಿ ಪುಡಿ ಮಾಡ್ಕೋತೀನಿ. ನೋಡಿ, ಇದು ಪುಡಿಯಾಗಿದೆ. ಇದಕ್ಕೆ ನಾನು ಹುರುಗಡಲೆ ಹಾಕ್ತಾ ಇದ್ದೀನಿ. ಹುರುಗಡಲೆ ಸ್ವಲ್ಪನೇ ಹಾಕೋತಾ ಇದ್ದೀನಿ ಅಷ್ಟೇ. ಸಕ್ಕರೆ ನಾನು ಸ್ವಲ್ಪನೇ ಹಾಕ್ತಿದ್ದೀನಿ, ನೀವು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಕೊಬ್ಬರಿ ತುರಿ ಹಾಕಿ ಎಲ್ಲ ಪುಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಏಲಕ್ಕಿ ಪುಡಿ ಮತ್ತು ಗಸಗಸೆ ಹಾಕಿ ಚೆನ್ನಾಗಿ ಬೆರೆಸ್ಕೋತಾ ಇದ್ದೀನಿ. ಪುಡಿ ಆಗಿದೆ ಎಲ್ಲನೂ. ಈಗ ಹಿಟ್ಟು ಕಲಸ್ಕೋತಾ ಇದ್ದೀನಿ. ಮೈದಾ ಹಿಟ್ಟು 1 ಬಟ್ಲು ಹಾಕ್ಕೊಂಡು ಅದಕ್ಕೆ 1 ಚಿಟಿಕೆ ಉಪ್ಪು ಮತ್ತು ಕಾಯಿಸಿರೋ ಎಣ್ಣೆ 4 ಚಮಚ ಹಾಕಿ ಗಟ್ಟಿಯಾಗಿ ಕಲಸಿಟ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೋಬೇಕು. ಇದಕ್ಕೆ 1 ಸ್ಪೂನ್ ಎಣ್ಣೆ ಮೇಲ್ಗಡೆ ಸವರಿ ಒಂದು 10-15 ನಿಮಿಷ ಹಾಗೆ ನೆನೆಯಕ್ಕೆ ಬಿಡಬೇಕು ಹಿಟ್ಟನ್ನು. ಈಗ ಹಿಟ್ಟೆಲ್ಲ ನೆಂದಿದೆ. ಸ್ವಲ್ಪ ಇದನ್ನು ಚೆನ್ನಾಗಿ ನಾದ್ಕೊಂಡು ಸಣ್ಣ ಸಣ್ಣ ಉಂಡೆ ತೊಗೊಂಡು ತುಂಬ ತೆಳುವಾಗಿ ಲಟ್ಟಿಸ್ಕೋಬೇಕು. ದಪ್ಪಕ್ಕೆ ಲಟ್ಟಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರಲ್ಲ. ಇದನ್ನು ತೆಂಗಿನಕಾಯಿ ಬೆಲ್ಲ ಹೂರ್ಣದಲ್ಲೂ ಮಾಡ್ಬೋದು. ಇದು ಗಸಗಸೆ ಇದು ಹಾಕಿ ಮಾಡಿದ್ರೆ ಕೊಬ್ಬರಿ ತುರಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಸ್ವಲ್ಪ ಹಿಟ್ಟು ಹಚ್ಕೊಂಡು ತೆಳುವಾಗಿ ಲಟ್ಟಿಸ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಈಗ ಈ ಥರ ಪ್ರೆಸರ್ ತಗೋತಾ ಇದ್ದೀನಿ. ನಿಮ್ಮ ಹತ್ರ ಯಾವುದಿದ್ರೂ ಅದೇ ಪ್ರೆಸರಲ್ಲಿ ಹಾಕ್ಬೋದು. ಇದಕ್ಕೆ ಈಗ ಮಾಡಿರೋ ಹೂರ್ಣನ ಹಾಕೋತಾ ಇದ್ದೀನಿ. ಪ್ರೆಸ್ ಮಾಡ್ಕೋತಾ ಇದ್ದೀನಿ. ಉಳಿದಿರೋ ಹಿಟ್ಟನ್ನೆಲ್ಲ ತೆಗೆದಾಕ್ಬೇಕು. ಕೈಯಲ್ಲಿ ಕೂಡ ಡಿಸೈನ್ ಮಾಡಿ ಮಾಡ್ಬೋದು. ಈಗ ಕಾದಿರೋ ಎಣ್ಣೆಗೆ ಹಾಕ್ತಾ ಇದ್ದೀನಿ. ಇದನ್ನು ತುಂಬ ಸಣ್ಣ ಫ್ಲೇಮಲ್ಲೇ ಕರಿಬೇಕು. ಉರಿ ಜೋರಾದರೆ ಒಳಗಡೆ ಬೆಂದಿರೋದಿಲ್ಲ ಮತ್ತು ಮೆತ್ತಗಿರುತ್ತೆ. ಆದಷ್ಟು ಸಣ್ಣ ಉರಿಲೇ ತಿರು ಹಾಕಿ ನಿಧಾನಕ್ಕೆ ಕರಿಬೇಕು. ಈಗ ಕೆಂಪಗಾಗಿದೆ, ಇದನ್ನು ತೆಗಿತಾ ಇದ್ದೀನಿ. ಈಗ
ಇದನ್ನು ಹಬ್ಬಗಳಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಈಗ ಕರಿಗಡುಬು ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಟಿಪ್ ಆಫ್ ದ ಡೇ, ಬಾಯಿ ಹುಣ್ಣು ಆದಾಗ ಒಣ ಕೊಬ್ಬರಿ ಮತ್ತು ಗಸಗಸೆಯನ್ನು ಚೆನ್ನಾಗಿ ಅಗಿದು ತಿಂದರೆ ಬಾಯಿ ಹುಣ್ಣು ಬೇಗ ಕಡಿಮೆ ಆಗುತ್ತೆ. ಇನ್ನು ಹೆಚ್ಚಿನ ರೆಸಿಪೀಸ್ಗಾಗಿ ಸ್ಮಾರ್ಥಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು.